ಎಲ್ಲರಿಗೂ ನಮಸ್ಕಾರ ಥಟ್ ಅಂತ ಹೇಳಿ ಕ್ವಿಝ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಪಂಚ ದ್ರಾವಿಡರು ನಮಗೆಲ್ಲ ಪರಿಚಯ ಇರುವಂತಹ ಒಂದು ಪದ ದ್ರಾವಿಡರಲ್ಲಿ ದ್ರಾವಿಡ ಭಾಷೆಯಲ್ಲಿ ಕನ್ನಡ ತೆಲುಗು ತಮಿಳು ಮಲಯಾಳ ಹಾಗೂ ತುಳು ಭಾಷೆಯನ್ನು ನಾವು ಸೇರಿಸ್ತೇವೆ ಆದರೆ ಹೆಚ್ಚು ಕೇಳಿಬರೋದು ಮೊದಲ ನಾಲ್ಕು ಭಾಷೆಗಳು ತುಳು ಭಾಷೆ ಅಷ್ಟಾಗಿ ಬರೋಲ್ಲ ಭಾರತದ ಮಟ್ಟದಲ್ಲಿ ಮತ್ತು ಜಾಗತಿಕ ಮಟ್ಟದಲ್ಲಿ ವಾಸ್ತವದಲ್ಲಿ ತುಳು ಭಾಷೆ ತುಳು ನಾಡು ತುಳುವ ಜನರು ಯಾರಿದ್ದಾರೆ ಇವರು ವೇದಗಳ ಕಾಲಕ್ಕಿಂತಲೂ ಹಿಂದಿನವರಿವರು ಕನಿಷ್ಠ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇವರಿಗೆ ಉಂಟು ಈ ತುಳುವರು ತಮ್ಮದೇ ಆದ ಒಂದು ಪ್ರದೇಶವನ್ನು ರೂಪಿಸಿಕೊಂಡಿದ್ದಾರೆ ಅದು ಹೆಚ್ಚು ಕಡಿಮೆ ರಾಮೇಶ್ವರದಿಂದ ಆರಂಭವಾಗುತ್ತೆ ಪಶ್ಚಿಮ ಕರಾವಳಿಯ ವರಿಯಿಂದ ಪಶ್ಚಿಮ ಕರಾವಳಿಯ ಪೂರ್ತಿ ಸಾಗತ ಅಂಕೋಲದವರೆಗೆ ವ್ಯಾಪಿಸುತ್ತೆ ಅರಬ್ಬಿ ಸಮುದ್ರದಿಂದ ಹಿಡಿದು ಮತ್ತು ಘಟ್ಟಗಳ ಬುಡದವರೆಗೆ ಇದು ಈ ತುಳುನಾಡಿನ ಸಾಮ್ರಾಜ್ಯ ಅಲ್ಲಿ ಇರ್ತಕ್ಕಂಥ ತುಳು ಜನ ಅವರು ಆರಾಧಿಸುವ ದೈವಗಳು ಇದೆಯಲ್ಲ ಅದು ಬಹಳ ಬಹಳ ವಿಶೇಷವಾದದ್ದು ಆ ದೈವಗಳನ್ನು ಆರಾಧಿಸುವ ಪದ್ಧತಿ ಆಚರಣೆಗಳು ಅಲ್ಲಿರ್ತಕ್ಕಂಥ ವೈವಿಧ್ಯಮಯ ದೇವತೆಗಳು ಇವು ಇಂದಿಗೂ ಸಹ ಅಧ್ಯಯನಕ್ಕೆ ಯೋಗ್ಯವಾದ ವಿಚಾರಗಳನ್ನು ವಿಷಯಗಳನ್ನು ಒದಗಿಸುತ್ತೆ ತುಳುನಾಡ ದೈವಗಳ ಒಂದು ಸಾಂಸ್ಕೃತಿಕ ವಿಶ್ಲೇಷಣೆಯನ್ನು ವಿವರಿಸುವಂಥ ಒಂದು ಸೊಗಸಾದ ಕೃತಿ ಕನ್ನಡದಲ್ಲಿ ಈಗ ಪ್ರಕಟವಾಗಿದೆ ಈ ಪುಸ್ತಕವೇ ಬನ್ನಂಜೆ ಬಾಬು ಅಮೀನ್ ಅವರು ಬರೆದಂಥ ತುಳುನಾಡ ದೈವಗಳು ಒಂದು ಸಾಂಸ್ಕೃತಿಕ ವಿಶ್ಲೇಷಣೆ ಎಂತಕ್ಕಂಥ ಈ ಒಂದು ಪುಸ್ತಕ ಅನೇಕ ಜನ ತುಳುನಾಡು ದೈವಗಳನ್ನು ಭೂತಗಳು ಅಂತ ಬಳಸೋದು ಉಂಟು ಭೂತಗಳು ಅನ್ನೋ ಶಬ್ದವನ್ನು ಬಳಸೋವಾಗ ಅವರ ಮನಸ್ಸಲ್ಲಿ ಇರೋದು ನಕಾರಾತ್ಮಕವಾದ ಶಬ್ದ ಇದೊಂದು ಕೆಟ್ಟ ಶಕ್ತಿ ಅಂತ ವಾಸ್ತವದಲ್ಲಿ ಆ ಅರ್ಥ ಖಂಡಿತ ಇಲ್ಲ ಇಲ್ಲಿ ದೈವಗಳು ಅಂದರೆ ದೇವರು ಅಂತ ನಾವು ಯಾರನ್ನು ಕರಿತೇವೆ ಆ ದೇವರಿಗಿಂತ ಒಂದು ಮಟ್ಟದಲ್ಲಿ ಕೆಳಮಟ್ಟದ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ವಿಶೇಷವಾದ ಶಕ್ತಿ ಅದು ದೈವಗಳು ಈ ದೈವದ ಸ್ಥಾನಕ್ಕೆ ಯಾರು ಬೇಕಾದರೂ ಏರಬಹುದು ಕೇವಲ ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿಗಳೂ ಸಹ ಈ ಒಂದು ಮಟ್ಟಕ್ಕೆ ಏರುವ ಸಾಧ್ಯತೆ ಉಂಟು ಹಾಗೆಯೇ ಗಿಡ ಮರಗಳು ಏರುತ್ತವೆ ಹಾಗೆಯೇ ಕೆಲವು ಸಂದರ್ಭಗಳಲ್ಲಿ ಮೀನು ಸಹ ದೈವ ಆಗೋದು ಉಂಟು ಮನೆಯ ಹಿರಿಯರು ದೈವ ಆಗೋದುಂಟು ನಾಡಿಗಾಗಿ ಜೀವವನ್ನು ತೆತ್ತವರು ಅವರು ಒಂದು ದೈವದ ಸ್ವರೂಪವನ್ನು ತಳಿಯೋದು ಉಂಟು ಹೀಗೆ ಈ ತುಳುನಾಡಲ್ಲಿ ಇರ್ತಕ್ಕಂಥ ಸಾವಿರಾರು ದೈವಗಳಲ್ಲಿ ಕೆಲವು ದೈವಗಳು ಇವತ್ತಿಗೂ ಸಹ ಬಹಳ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿವೆ ಪ್ರತಿಯೊಂದು ದೈವಕ್ಕೂ ಒಂದೊಂದು ಸ್ಥಾನವನ್ನು ರೂಪಿಸಿರೋದು ಬಹಳ ಮುಖ್ಯವಾದದ್ದು ಈಗ ದೇವೇರ್ ಅಥವಾ ದೇವರು ಅನ್ನೋರಿಗೆ ಗುಡಿ ಮಾಡ ದೇವಸ್ಥಾನಗಳನ್ನು ರೂಪಿಸ್ತಾರಂತೆ ಹಾಗೆ ನಾಗ ದೇವತೆಗಳಿಗೆ ವನಗಳನ್ನು ರೂಪಿಸ್ತಾರಂತೆ ಮತ್ತು ಕಲ್ಲುಗಳ ರೂಪದಲ್ಲಿ ಬೈಕಾಡಿ ರಾವು ಜಟ್ಟಿಗ ನಂದಿಗೋಣೆ ಕ್ಷೇತ್ರಪಾಲ ಲೆಕ್ಕೇಸಿರಿ ಇಂತಾದಿ ದೈವಗಳನ್ನು ಬಣ್ ಕಲ್ಲಿನ ರೂಪದಲ್ಲಿ ರೂಪಿಸ್ತಾರಂತೆ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಜಲಾಶಯಗಳಲ್ಲಿ ನೀರಲ್ಲಿ ಮೀನುಗಳಿಗೆ ಜಲಚರಗಳಿಗೆ ದೈವತ್ವದ ಸ್ಥಾನವನ್ನು ನೀಡಿರಬಹುದು ಈ ತುಳುನಾಡು ದೈವಗಳು ಎನ್ನುವ ಈ ಒಂದು ಪುಸ್ತಕದಲ್ಲಿ ಕ್ರಮಬದ್ಧವಾಗಿ ಅಲ್ಲಿನ ಸಾಂಸ್ಕೃತಿಕ ಮಹತ್ವ ಏನಿದೆ ಅದನ್ನು ವಿವರಿಸ್ತಾ ಹೋಗ್ತಾರೆ ದೈವಾರಾಧನೆ ಅಂದರೆ ಏನು ಅದರ ಅರ್ಥ ವ್ಯಾಪ್ತಿ ಸ್ವರೂಪವನ್ನು ವಿವರಿಸ್ತಾರೆ ತುಳುನಾಡು ದೈವಗಳು ಮುಖ್ಯವಾದ ದೈವಗಳ ಕಥೆ ವಿವರಣೆಯನ್ನು ಕೊಡ್ತಾರೆ ಈ ದೈವಗಳನ್ನು ಹೇಗೆ ಆಚರಿಸಬೇಕು ಆರಾಧನೆ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿ ದೈವಾರಾಧನೆಗೆ ಸಂಬಂಧಪಟ್ಟಂಥ ಪರಿಕರಗಳು ಯಾವ್ಯಾವ ವಸ್ತುಗಳನ್ನು ಬಳಸಿ ಆರಾಧನೆಯನ್ನು ಮಾಡಬೇಕಾಗುತ್ತೆ ಇತ್ಯಾದಿಗಳನ್ನೆಲ್ಲ ಹೇಳಿ ಕೆಲವು ಪಾರಿಭಾಷಿಕ ಶಬ್ದಗಳನ್ನು ಮತ್ತು ಆಕರ ಗ್ರಂಥಗಳನ್ನು ನೀಡ್ತಾರೆ ಹಾಗಾಗಿ ತುಳುನಾಡು ದೈವಗಳ ಬಗ್ಗೆ ಆಸಕ್ತಿ ಇರೋರು ಖಂಡಿತ ಈ ಒಂದು ಪುಸ್ತಕ ನೋಡಬಹುದು ಬನ್ನಂಜೆ ಬಾಬು ಅಮೀನ್ ಅವರು ಬರೆದ ತುಳುನಾಡ ದೈವಗಳು ಸಾಂಸ್ಕೃತಿಕ ವಿಶ್ಲೇಷಣೆ ಒಂದು ಒಳ್ಳೆಯ ಪುಸ್ತಕ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧಿ ಎಲ್ರಿಗೂ ನಮಸ್ಕಾರ ನಾನು ಕಮಲಾಕ್ಷಿ ಅಂತ ಬೆಂಗಳೂರು ಬನ್ಶಂಕ್ರಿ ತರ್ಡ್ ಸ್ಟೇಜಿಂದ ಬಂದಿದ್ದೀನಿ ಗೃಹಿಣಿ ನಾನು ಕಮಲಾಕ್ಷಿ ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿ ಅಶ್ವಥನಾಥ್ ಶೆಟ್ಟಿ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿಯಿಂದ ಬಂದಿದ್ದೀನಿ ವ್ಯಾಪಾರದಿಂದ ಜೀವನ ಮಾಡ್ತಾ ಇರೋದು ಲೆಕ್ಕಪ ಸತ್ಸಂಗದಲ್ಲಿ ಭಾಗವಹಿಸೋದು ಆಮೇಲೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗೋದು ಇದು ಕಾರ್ಯಕ್ರಮ ನನ್ನ ಹವ್ಯಾಸ ಸರ್ ನಾರಾಯಣ ಶೆಟ್ಟಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಮೂರನೆಯ ಸ್ಪರ್ಧಿ ನಮಸ್ಕಾರ ನಾನು ಮಂಜುಳಾ ಅಂತ ವಿಜಯನಗರದಿಂದ ಬಂದಿದ್ದೀನಿ ನಾನು ಗೃಹಿಣಿ ಸತ್ಸಂಗದಲ್ಲಿ ಭಾಗವಹಿಸೋದು ಭಕ್ತಿ ಗೀತೆಗಳನ್ನು ಕೇಳೋದು ನನ್ನ ಮಂಜುಳ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದ್ದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಮೊದಲ ಪುಸ್ತಕ ನಿಸರ್ಗ ಮಿರ್ಜಿ ಅಣ್ಣಾರಾಯ ಬರೆದಿರುವಂಥದ್ದು ಮೊದಲ ಪ್ರಶ್ನೆ ಈಗ ಬಂತು ಹೈದರಾಲಿಯು ಎಷ್ಟು ಸಲ ಚಿತ್ರದುರ್ಗದ ಮೇಲೆ ದಾಳಿ ಮಾಡಿ ಗೆದ್ದನು ಆಯ್ಕೆಗಳನ್ನು ನೋಡೋಣ ನಾಲ್ಕು ಸಲ ಮೂರು ಸಲ ಐದು ಸಲ ಎರಡು ಸಲ ಭಜ್ರೊತ್ತಿ ಉತ್ತರ ಕೊಡಿ ಅಶ್ವತ್ಥನಾರಾಯಣ ಐದು ಸಲ ಸರ್ ಹೇಳಿ ಮಂಜುಳ ನಾಲ್ಕು ಸಲ ಉತ್ತರವನ್ನು ನೋಡೋಣ ಮೂರು ಸಲ ಆತ ಯುದ್ಧ ಮಾಡಿ ಗೆಲ್ತಾನೆ ಸಾವಿರದ ಏಳ್ನೂರ ಅರವತ್ತರಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತರಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತ ಒಂಬತ್ತರಲ್ಲಿ ಮೂರನೇ ಸಲ ಆಕ್ರಮಣ ಮಾಡಿದಾಗ ಗೆಲ್ತಾನೆ ಹೆಚ್ಚು ಕಡಿಮೆ ಒಂದೊಂದು ಆಕ್ರಮಣದ ನಡುವೆ ಹತ್ತು ವರ್ಷಗಳ ಕಾಲವನ್ನು ಆತ ತಗುತ್ತಾನೆ ಮುಂದಿನ ಪುಸ್ತಕ ನದಿ ಎರಡರ ನಡುವೆ ಮಾಸ್ತಿ ಪ್ರಶಸ್ತಿ ವಿಜೇತ ಕಾದಂಬರಿ ಇದು ಡಾಕ್ಟರ್ ಬಿ ಪ್ರಭಾಕರ ಶಿಶಿಲಾ ಬರೆದಿರುವಂಥದ್ದು ಪ್ರಶ್ನೆ ಅರಬ್ ಭಾಷೆಯಲ್ಲಿ ಕಣ್ಣೀರಿನ ಮಹಾದ್ವಾರ ಎಂಬರ್ಥದ ಜಲಸಂಧಿ ಯಾವುದು ಆಯ್ಕೆಗಳನ್ನು ನೋಡೋಣ ಬಾಬ್ ಅಲ್ ಮಂದೇಬ್ ಜೋಹರ್ ಜಲಸಂಧಿ ಕೌರ್ಮುಝ್ ಜಲಸಂಧಿ ಸ್ಟ್ರೈಬ್ ಜಲಸಂಧಿ ಸ್ಟ್ರೈಬ್ ಜಲಸಂಧಿ ಹೇಳಿ ಅಶ್ವಾಬಲ್ ನಾರಾಯಣ ಬಾಬಲ್ ಮುಂದೇಬ್ ಆಯ್ಕೆ ಒಂದು ಹೌದಾ ಹೌದು ಹಾಂ ಹೇಳಿ ಮಂಜುಳಾ ಮೂರನೇದು ಸರ್ ಮೂರನೇದು ಉತ್ತರವನ್ನು ನೋಡೋಣ ಬಾಬ್ ಅಲ್ ಮಂದೇಬ್ ಜಲಸಂಧಿ ಸರಿಯಾದ ಉತ್ತರ ಆಗಿತ್ತು ಅಶ್ವತ್ಥ ನಾರಾಯಣ ಈ ಉತ್ತರವನ್ನು ಕೊಟ್ಟಿದ್ದಾರೆ ಇದು ಕೆಂಪು ಸಮುದ್ರದಲ್ಲಿ ಇರತಕ್ಕಂಥ ಒಂದು ಜಲಸಂಧಿ ಇದು ಈ ಜಲಸಂಧಿ ಏನಿದೆ ನೌಕೆಗಳು ಹಾದು ಹೋಗುತ್ತಲ್ಲ ಆ ನೌಕೆಗಳ ಮೇಲೆ ಹೌತಿ ಉಗ್ರರು ಹೌತಿ ಉಗ್ರರು ಅಂತ ಒಬ್ಬ ಉಗ್ರರು ಅವರು ಈ ಜಲಸಂಧಿಯಲ್ಲಿ ಯಾವ ಯಾವ ನೌಕೆಗಳು ತೈಲ ನೌಕೆಗಳು ಹಾದು ಹೋಗುತ್ತೋ ಅವುಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಒಂದು ಭಾರತೀಯ ನೌಕೆಯ ಮೇಲೆ ಸಹ ಇವರು ಬಾಂಬ್ ದಾಳಿಯನ್ನು ಮಾಡಿದರು ಈ ಜಲಸಂಧಿ ಏನಿದೆ ಇದು ಸೌದಿ ಅರೇಬಿಯಾ ಪ್ರದೇಶವನ್ನು ಆಫ್ರಿಕಾದಿಂದ ಪ್ರತ್ಯೇಕ ಮಾಡುತ್ತೆ ಹಾಗೆಯೇ ಮೆಡಿಟರೇನಿಯನ್ ಸಮುದ್ರ ಏನಿದೆ ಅದನ್ನು ಹಿಂದೂ ಮಹಾಸಾಗರಕ್ಕೆ ಸಂಪರ್ಕಿಸುತ್ತೆ ಹಾಗಾಗಿ ಬಹಳ ಬಹಳ ಮುಖ್ಯವಾದಂಥ ಒಂದು ಜಲಮಾರ್ಗ ಇದು ಈ ಜಲಮಾರ್ಗದ ಮೇಲೆ ಹೌತಿ ಉಗ್ರರು ಆಕ್ರಮಣ ಮಾಡ್ತಾ ಇದ್ದಾರೆ ಮುಂದಿನ ಪುಸ್ತಕ ಜಯಪ್ರಕಾಶ್ ನಾಗತಿಹಳ್ಳಿ ಬರೆದ ಅನುಕ್ಷಣ ಅನುಭವಿಸಿ ಪ್ರಶ್ನೆ ವಿಜಯ್ ಹಜಾರೆ ಟ್ರೋಫಿಯನ್ನು ಯಾವ ರಾಜ್ಯ ಗೆದ್ದಿದೆ ಆಯ್ಕೆಗಳನ್ನು ನೋಡೋಣ ತಮಿಳುನಾಡು ರಾಜಸ್ಥಾನ್ ಮಹಾರಾಷ್ಟ್ರ ಹರಿಯಾಣ ಅಶ್ವತ್ಥ ನಾರಾಯಣ ಹರಿಯಾಣ ಸರ್ ಹರಿಯಾಣ ಹೇಳಿ ಮಂಜುಳ ಮಹಾರಾಷ್ಟ್ರ ಮಹಾರಾಷ್ಟ್ರ ಉತ್ತರವನ್ನು ನೋಡೋಣ ಹರಿಯಾಣ ಉತ್ತರ ಸರಿಯಾಗಿದೆ ಈ ಉತ್ತರವನ್ನು ಕೊಟ್ಟಿದ್ದಾರೆ ಅಶ್ವತ್ಥ ನಾರಾಯಣ ಶೆಟ್ಟಿ ಅವರು ಅನುಕ್ಷಣ ಅನುಭವಿಸಿ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ ಡಿಸೆಂಬರಲ್ಲಿ ಹರಿಯಾಣ ಏನಿದೆ ಅದು ರಾಜಸ್ಥಾನವನ್ನು ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನು ಪಡೆದಿದೆ ಈ ವಿಜಯ್ ಹಜಾರೆ ಟ್ರೋಫಿಯನ್ನು ಇದುವರೆಗೂ ಹೆಚ್ಚು ಪಡೆದಿರೋ ರಾಜ್ಯ ಅಂದರೆ ತಮಿಳುನಾಡು ಮುಂದಿನ ಪುಸ್ತಕ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರು ಬರೆದ ಅಪರಾಧದ ಆ ಕ್ಷಣ ಎನ್ನುವ ಪುಸ್ತಕ ಪ್ರಶ್ನೆ ಅಮರ ಮಧುರ ಪ್ರೇಮ ನೀ ಭಾವೇಗ ಚಂದ ಮಾಮ ಈ ಗೀತೆ ಯಾವ ಚಿತ್ರದ್ದು ಆಯ್ಕೆಗಳು ಮೊದಲ ತೈದಿ ಮಕ್ಕಳ ರಾಜ್ಯ ರತ್ನಗಿರಿ ರಹಸ್ಯ ಸಂಸಾರ ನೌಕ ಮೊದಲಿಗೆ ಬಸಿರುತ್ತಿದ್ದಾರೆ ಕಮಲಾಕ್ಷಿ ಆನಂದ ರಾಜ್ಯ ಮಕ್ಕಳ ರಾಜ್ಯ ಮಕ್ಕಳ ರಾಜ್ಯ ಅಂತ ಹೇಳ್ತಾ ಇದ್ದಾರೆ ಹೇಳಿ ಮಂಜುಳಾ ರತ್ನಗಿರಿ ರಹಸ್ಯ ರತ್ನಗಿರಿ ರಹಸ್ಯ ಉತ್ತರವನ್ನು ನೋಡೋಣ ರತ್ನಗಿರಿ ರಹಸ್ಯ ಉತ್ತರ ಸರಿಯಾಗಿದೆ ಅಪರಾಧದ ಆ ಕ್ಷಣ ಈ ಪುಸ್ತಕವನ್ನು ಮಂಜುಳಾ ಅವರಿಗೆ ಕೊಡ್ತಾ ಇದ್ದೇವೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಬರೆದಂಥ ಹಾಡು ಈ ರತ್ನಗಿರಿ ರಹಸ್ಯದ ಮೂಲಕ ಪುಟ್ಟಣ್ಣ ಕಣಗಾಲ್ ಅವರು ಕನ್ನಡ ಚಲನಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ ಕನ್ನಡ ಮತ್ತು ತಮಿಳು ಎರಡೂ ಭಾಷೆಯಲ್ಲಿ ನಿರ್ಮಾಣವಾಗುತ್ತೆ ಈ ಚಿತ್ರ ಬಹಳ ಯಶಸ್ವಿಯೂ ಆಗುತ್ತೆ ಮುಂದಿನ ಪುಸ್ತಕ ಲಹರಿ ಲಾಸ್ಯ ವೆಂಕಟೇಶ್ ಎಂಟಿ ಬರೆದಂಥ ಕವನ ಸಂಕಲನ ಪ್ರಶ್ನೆ ಬಿಟ್ಟಕ್ಷರಗಳನ್ನು ತುಂಬಿ ಮ ಅ ವೃ ನಮ್ಮ ಸರ್ವಾಂಗೀಣ ಅನಾವೃತ ಅರ್ಥವಾಗಲಿಲ್ಲ ನನಗೆ ನಮ್ಮ ಸರ್ವಾಂಗೀಣ ಅನಾವೃತ ಸರ್ವಾಂಗೀಣ ಅಂದ್ರೆ ಕನ್ನಡದಲ್ಲಿ ಇದೆಯಾ ಆ ಥರ ಶಬ್ದ ಸಣ್ಣ ತಪ್ಪಾಯ್ತೇನು ನೋಡಿ ಕಮಲಾಕ್ಷಿ ಅವರೇ ನಮ್ಮ ಸರ್ವಾಂಗೀಣ ಅನಾವೃತ ನಮ್ಮ ಸರ್ವಾಂಗೀಣ ಅನಾವೃತ ಅನಾವೃತ ಅಂತಲ್ಲ ಅದಂದ್ರೇನು ಆವೃತ್ತ ಅಂದರೆ ಸುತ್ತು ಬರೆದಿರೋದು ಅನಾವೃತ್ತ ಅಂದರೆ ಸುತ್ತು ಬರೆದಿಲ್ಲ ಅನ್ನೋ ಅರ್ಥ ಬರುತ್ತೆ ಆದರೆ ಇಲ್ಲಿ ಸರ್ವಾಂಗೀಣ ಅನಾವೃತ್ತ ಅಶ್ವತ್ಥನಾರಾಯಣ ಹಾಗೂ ಮಂಜುಳಾ ತಾವು ಸಹ ಸ್ಫೂರ್ತಿ ಪಡೆದು ಉತ್ತರವನ್ನು ಕೊಡಬಹುದು ಮಂಜುಳ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ ಉತ್ತರವನ್ನು ನೋಡೋಣ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಉತ್ತರ ಸರಿಯಾಗಿದೆ ಲಹರಿ ಲಾಸ್ಯ ವೆಂಕಟೇಶ್ ಟಿ ಬರೆದಂಥ ಪುಸ್ತಕವನ್ನು ಕೊಟ್ಟಿದ್ದೇನೆ ಮಂಜುಳಾ ಅವರಿಗೆ ಈಗ ನಾವು ಕೊಡ್ತಾ ಇದ್ದೇವೆ ಭಾವ ಒಂದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಆತ್ಮಚರಿತ್ರೆಯ ಮೊದಲ ಭಾಗವನ್ನು ಈಗ ಕೊಡ್ತಾ ಇದ್ದೇವೆ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಎಪ್ಪತ್ತೆರಡು ಕೂಡು ಮೂವತ್ತೊಂಬತ್ತು ಅರವತ್ತೊಂಬತ್ತು ಕಳೆ ಇಪ್ಪತ್ತೆಂಟು ಹನ್ನೆರಡು ಗುಣಿಸು ಹದಿನೈದು ನೂರ ಐವತ್ತು ಭಾಗಿಸು ಐದು ಮುನ್ನೂರ ತೊಂಬತ್ತೆರಡು ಎಲ್ಲ ಕೊಡಬೇಕಮ್ಮ ಮುನ್ನೂರ ತೊಂಬತ್ತೆರಡು ಅಶ್ವತ್ಥನಾರಾಯಣ ಮಂಜುಳ ಮುನ್ನೂರ ಅರವತ್ತೆರಡು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ನೂರ ಹನ್ನೊಂದು ನಲವತ್ತ ಒಂದು ನೂರ ಎಂಬತ್ತು ಮೂವತ್ತು ಎಲ್ಲವನ್ನು ಕೂಡಿದರೆ ಮುನ್ನೂರ ಅರವತ್ತ ಎರಡು ಬಂದಿದೆ ಮಂಜುಳವ್ರು ಕೊಟ್ಟಿದ್ದಾರಾ ಮುನ್ನೂರ ಅರವತ್ತೆರಡು ಭಾವ ಮೊದಲನೇ ಭಾಗ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಆತ್ಮಚರಿತ್ರೆಯ ಸೊಗಸಾದ ಕೃತಿ ತಮಗೆ ದೊರೆತಿದೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಆತ್ಮಚರಿತ್ರೆ ಭಾವ ಅದರ ಎರಡನೇ ಭಾಗವನ್ನು ಈಗ ಕೊಡೋಕೆ ಸಿದ್ಧವಾಗಿದ್ದೇವೆ ನಮ್ಮ ಪ್ರಶ್ನೆ ಈ ಯುನೆಸ್ಕೋ ಭಾರತೀಯ ವಿಶ್ವ ಪರಂಪರೆಯ ತಾಣವನ್ನು ಗುರುತಿಸಿ ಚಿತ್ರವನ್ನು ನೋಡು ಆಯ್ಕೆಗಳನ್ನು ನೋಡೋಣ ಹಂಪಿ ದೇವಾಲಯ ಸಮುಚ್ಚಯ ಮಹಾಬಲಿಪುರ ದೇವಾಲಯ ಸಮುಚ್ಚಯ ಪಟ್ಟದ ಕಲ್ಲು ದೇವಾಲಯ ಸಮುಚ್ಚಯ ಎಲ್ಲೋರ ದೇವಾಲಯ ಸಮುಚ್ಚಯ ಮೊದಲಿಗೆ ಅಶ್ವತ್ಥನಾರಾಯಣ ಶೆಟ್ಟಿ ಆನಂತರ ಮಹಾಬಲಿಪುರದ ದೇವಾಲಯ ಸಮು ಮಂಜುಳ ಅಶ್ವತ್ಥನಾರಾಯಣ ಶೆಟ್ಟಿ ಮಹಾಬಲಿಪುರದ ದೇವಾಲಯ ಮಹಾಬಲಿಪುರ ಆಯ್ಕೆ ಎರಡು ಕಮಲಾಕ್ಷಿ ಪಟ್ಟದ ಕಲ್ಲು ಪಟ್ಟದ ಕಲ್ಲು ಹೇಳ್ತಿದ್ದಾರೆ ಆಯ್ಕೆ ಮೂರು ಸರಿಯಾದ ಉತ್ತರ ಈಗ ಬಂತು ಉತ್ತರವನ್ನು ನೋಡೋಣ ಮಹಾಬಲಿಪುರ ದೇವಾಲಯ ಸಮುಚ್ಚಯ ಉತ್ತರ ಸರಿಯಾಗಿದೆ ಭಾವ ಎರಡು ಮಾಸ್ತಿ ಅವರ ಆತ್ಮಚರಿತ್ರೆ ಕೃತಿಯ ಎರಡನೆಯ ಭಾಗವನ್ನು ಅಶ್ವತ್ಥನಾರಾಯಣ ಶೆಟ್ಟಿ ಅವರಿಗೆ ಕೊಟ್ಟಿದ್ದೆವು ತಮಿಳುನಾಡಿನ ಮಹಾಬಲಿಪುರದಲ್ಲಿ ಇದೆ ಇದೊಂದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ವಿಶ್ವದ ಇನ್ನೂರ ನಲವತ್ತೊಂಬತ್ತನೇ ವಿಶ್ವ ಪರಂಪರೆಯ ತಾಣವಾಗಿ ಇದು ಅಧಿಕೃತವಾಗಿ ಒಪ್ಪಿಗೆಗೆ ಬಂದಿದೆ ಏಳರಿಂದ ಎಂಟನೇ ಶತಮಾನಗಳ ನಡುವೆ ನಿರ್ಮಾಣವಾಗಿರಬಹುದಾದಂಥ ರಥಗಳು ಮಂಟಪಗಳು ಶಿಲಾಪಟ್ಟಿಗಳನ್ನು ನಾವಿಲ್ಲಿ ಕಾಣಬಹುದು ವಿಶೇಷ ಅಂದರೆ ಮಹಾಬಲಿಪುರದಲ್ಲಿ ಇರತಕ್ಕಂಥ ಈ ವಾಸ್ತು ಏನಿದೆ ಈ ವಾಸ್ತು ರಚನೆಯಿಂದ ಪ್ರೇರಿತರಾಗಿ ದೂರದ ಕಾಂಬೋಡಿಯಾದಲ್ಲಿ ವಿಯಟ್ನಾಲ್ಲಿ ಜಾವಾದಲ್ಲಿ ಅಲ್ಲಿನ ದೇಶದ ಜನ ಇದೇ ರೀತಿಯ ಒಂದು ಆಲಯಗಳನ್ನು ನಿರ್ಮಿಸುವ ಪ್ರಯತ್ನ ಪಟ್ಟಿದ್ದಾರೆ ಹಾಗಾಗಿ ಭಾರತೀಯ ಈ ಶಿಲ್ಪಕಲಾ ಸಂಸ್ಕೃತಿ ಏನಿದೆ ಅದು ಆಗ್ನೇಯ ಏಷ್ಯಾ ಮೇಲೆ ತುಂಬ ಪ್ರಭಾವ ಬೀರಿದೆ ಅಂತ ಹೇಳಬಹುದು ಭಾವ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಆತ್ಮಚರಿತ್ರೆಯ ಮೂರನೆಯ ಭಾಗವನ್ನು ಕೊಡೋಕೆ ಈಗ ನಾವು ಸಿದ್ಧವಾಗಿದ್ದೇವೆ ಪ್ರಶ್ನೆಯನ್ನು ನೋಡು ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ಕಾ ಬೋ ದು ಬೊಗಳ ನಾಯಿ ಕಚ್ಚಲ್ಲ ಗ ನ ಜೋ ಲಾ ಹೇಳಿ ಮಾ ಬಗಳ ನಾಯಿ ಕಚ್ಚೋದಿಲ್ಲ ಹಾಂ 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 ಗಾದೆ ಮಾತ್ ಹಿಂದೆ ಹೋಗಬೇಡಿ ಅಕ್ಷರಗಳನ್ನು ನೋಡಿ ಕಚ್ಚೋ ನಾಯಿ ಬೊಗಳಲ್ಲ ಕಚ್ಚೋ ನಾಯಿ ಬೊಗಳ ಬೊ ಬೊಗಳದು ಅಕ್ಷರಗಳನ್ನು ನೋಡಿ ಗಾದೆ ಹಿಂದೆ ಹೋಗಬೇಡಿ ಬೊಗಳದು ನಾಯಿ ಕಚ್ಚು ಕಚ್ಚೋ ನಾಯಿ ಬೊಗಳ ಸರಿಗಿದೆ ಹೇಳಿ ಬಗೋಳ ಬೊಗಳಿಲ್ಲ ಲಾ ಎಲ್ಲಿದೆ ಕಚ್ಚೋ ನಾಯಿ ನಾಯಿ ಇಲ್ಲ ಶಬ್ದ ಕಚ್ಚೋ ನಾಯಿ ಬೊಗಳದು ಮಂಜುಳವರು ಹಳದು ಅನ್ನೋದು ತೊಂದರೆ ಆಗ್ತಾ ಇದೆಯೋ ಏನೋ ಗೊತ್ತಾಗ್ತಾ ಇಲ್ಲ ಸರಿ ಯಾವುದೋ ಉತ್ತರವನ್ನ ನೋಡು ಕಚ್ಚೋ ನಾಯಿ ಬೊಗಳದು ಕರೆಕ್ಟ್ ನೋಡಿ ಹಾಟ್ ಸಿಟಲ್ ಕೂತಾಗ ಏನಾಗುತ್ತೆ ನೋಡಿ ಆಗುತ್ತೆ ಆತಂಕ ಆಗುತ್ತೆ ಪಕ್ಕದಲ್ಲಿ ಬೇರೆ ಮಂಜುಳ ಅವರು ಬಸ್ ಬಿಟ್ಟಿದ್ದಾರೆ ಎಲ್ಲವರು ಉತ್ತರ ಹೇಳ್ಬಿಡ್ತಾರೋ ಹೀಗೆ ಗೊಂದಲಮಯವಾದಾಗ ಉತ್ತರ ಗೊತ್ತಿದ್ದರೂ ಸಹ ಪಡೆಯೋದಿಲ್ಲ ಈಗ ನಾವು ಬಂದಿದ್ದೇವೆ ಮೂರು ಪುಸ್ತಕಗಳನ್ನು ಪಡೆಯೋಕೆ ಪದಬಂಧ ಬಂದಿದೆ ಸುಳುಹುಗಳನ್ನು ಈಗ ನೋಡೋಣ ಚಿನ್ನದ ಕಾಲಘಟ್ಟ ಧಾನ್ಯದ ಜೋಡಿ ಶಬ್ದ ಕೆಟ್ಟ ಉಪಾಯ ದವಸ ಆಗಲೇ ಬಂದಿರುತ್ತಿದ್ದಾರೆ ಅಶ್ವತ್ಥ ನಾರಾಯಣ ಶೆಟ್ಟಿ ಮತ್ತು ಮಂಜುಳಾ ಅವರು ಸುವರ್ಣ ಸುವರ್ಣ ನಾರಾಯಣ ಶೆಟ್ಟಿ ಒಂದು ಉತ್ತರ ಹೇಳಿ ಸುವರ್ಣಯುಗ ಸರ್ ಉತ್ ನಾನು ಕೇಳಿದ್ಮೇಲೆ ದಯವಿಟ್ಟು ಹೇಳಿ ನಾವು ಮಾತನಾಡುವಾಗ ನೀವು ಉತ್ತರ ಕೊಟ್ಟರೆ ಗೊತ್ತಾಗಲ್ಲ ಸರ್ ಹಾಂ ಮೊದಲನೇದಕ್ಕೆ ಉತ್ತರ ಸುವರ್ಣಯುಗ ಉತ್ತರವನ್ನು ನೋಡೋಣ ಸುವರ್ಣಯುಗ ಉತ್ತರ ಸರಿಯಾಗಿದೆ ಅಪಸ್ವರ ತ್ರಿವೇಣಿ ಅವರು ಬರೆದ ಕನ್ನಡ ಕಾದಂಬರಿಯನ್ನು ನಾರಾಯಣ ಶೆಟ್ಟಿ ಅವರಿಗೆ ಕೊಟ್ಟಿದ್ದೇವೆ ಎರಡು ಉತ್ತರ ತಮಗೆ ಅವಕಾಶ ಸಿಗುತ್ತೆ ಅವರಾದ ಮೇಲೆ ಮಂಜುಳ ಅವರಿದ್ದಾರೆ ಮಂಜುಳೆಂದ್ರೆ ತಮ್ಮ ಬಳಿ ಬರ್ತೇನೆ ಅಶ್ವತ್ಥ ನಾರಾಯಣ ಶೆಟ್ಟಿ ಅದೇ ಸರ್ ಧಾನ್ಯದ ಜೋಡಿ ಈಗ ಕೆಟ್ಟು ಉತ್ತರ ಸರಿ ಇದ್ರೆ ಪುಸ್ತಕ ಕೊಡಬೇಕಾ ಬೇಡ ತಮ್ಮ ಇಷ್ಟ ಇಷ್ಟ ಆ ಸರ್ ತಮ್ಮಿಷ್ಟ ಕರೆಕ್ಟ್ ಅಲ್ಲ ದವಸ ಸರಿಯೋ ಅದನ್ನ ಪರೀಕ್ಷೆ ಮಾಡೋಣ ಸರಿ ಇದ್ರೆ ಪುಸ್ತಕ ಏನ್ ಮಾಡಲಿ ನಿಮಗೆ ಕೊಡ್ಲಾ ನಾನೇ ಇಟ್ಕೊಳ್ಲ ಅಥವಾ ಕಮಲಾಕ್ಷಿ ಅವರು ಕೊಡ್ಲಾಕ್ಷಿ ಕಮಲಾಕ್ಷಿ ಅವ್ರಿಗೆ ಕೊಡ್ಕೊಡೋದಾ ಉತ್ತರ ಏನು ಅಂತ ನೋಡೋಣ ದವಸ ಧಾನ್ಯ ಜೋಡಿ ಶಬ್ದ ಉಂಟು ಕನ್ನಡದಲ್ಲಿ ಆದರೆ ಆ ಕಮಲಾಕ್ಷಿ ಅವರು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಆ ಉತ್ತರದಿಂದಲೇ ತಾವೂ ಉತ್ತರ ಕೊಟ್ಟಿದ್ದೀರಿ ವಾಸ್ತವದಲ್ಲಿ ನಿಮಗೆ ಪುಸ್ತಕ ಕೊಡೋ ಹಾಗಿಲ್ಲ ಆದರೆ ನಿಯಮದ ಅನ್ವಯ ಅವರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ ಯಾಕಂದರೆ ಮೂರನೆಯವರಾಗಿ ಬಜರುತ್ತಿದ್ದಾರೆ ಹಾಗಾಗಿ ನಿಯಮದ ಅನ್ವಯ ತಪ್ಪಾಗಿದ್ರೂ ಸಹ ನಿಮಗೆ ಪುಸ್ತಕವನ್ನು ಕೊಡ್ತಾ ಇದ್ದೇವೆ ಮೂರನೇದಕ್ಕೆ ಈಗ ಉತ್ತರ ತಾವು ದಯವಿಟ್ಟು ಕೊಡಬೇಕು ಕೆಟ್ಟ ಉಪಾಯ ಎರಡನೇದಾಗಿ ಬಜರುತ್ತಿದ್ದಾರೆ ಮಂಜುಳಾ ಕುಯುಕ್ತಿ ಉತ್ತರವನ್ನು ನೋಡೋಣ ಕುಯುಕ್ತಿ ಉತ್ತರ ಸರಿಯಾಗಿದೆ ಆಶಾಕಿರಣ ಕಥಾ ಸಂಕಲನ ಟಿ ಆರ್ ವರದರಾಜನ್ ಬರೆದಿರುವಂಥದ್ದು ಕೊಟ್ಟಿದ್ದೇನೆ ಮಂಜುಳಾ ಅವರಿಗೆ ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ ಐದೈದು ಪ್ರಶ್ನೆಗಳು ಮೊದಲ ಅವಕಾಶ ಕಮಲಾಕ್ಷಿ ಅವರಿಗೆ ಸಿದ್ಧವಾಗಿದ್ದರೆ ಐದು ಪ್ರಶ್ನೆಗಳನ್ನು ಕೇಳ್ತೇವೆ ಮೊದಲ ಪ್ರಶ್ನೆ ಕಮಲಾಕ್ಷಿ ಅವರಿಗೆ ಮೊದಲ ಪ್ರಶ್ನೆ ಈಗ ಬಂತು ತಲೆ ಬೋಡಿಸು ಎನ್ನುವ ನುಡಿಗಟ್ಟಿನ ಅರ್ಥವೇನು ನಷ್ಟವನ್ನುಂಟು ಮಾಡು ನಷ್ಟವನ್ನುಂಟು ಮಾಡಿಕೊಳ್ಳು ನಷ್ಟವನ್ನುಂಟು ಮಾಡಿಕೊಳ್ಳು ಮಾಡಿಕೊಳ್ಳು ಮುಂದಿನ ಪ್ರಶ್ನೆ ಕಿತ್ತಳೆ ಬರ್ಗಕ್ಕೆ ಸೇರಿದ ಹಣ್ಣು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಈಳೆ ಈಳು ಈಳೆ ಮುಂದಿನ ಪ್ರಶ್ನೆ ಗರುಡನ ಅಣ್ಣನ ಹೆಸರೇನು ಅರುಣ ಕರುಣ ಕರುಣ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಆಡಿ ಉಂಡಮೈ ಮುಂದಿನ ಪ್ರಶ್ನೆ ಕೆಲಸ ಮಾಡಲಾರದು ಈ ಒಗಟನ್ನು ಬಿಡಿಸಿ ಕೈ ಇದ್ದೋನಿಗೆ ಕಾಲಿಲ್ಲ ಕಾಲಿದ್ದೋನಿಗೆ ಕೈ ಇಲ್ಲ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ತಲೆ ಬೋಳಿಸು ಅಂದರೆ ನಷ್ಟವನ್ನುಂಟು ಮಾಡೋದು ಚೆನ್ನಾಗಿ ತೊಳೆ ತಲೆ ಬೋಳಿಸ್ಬಿಟ್ಟಿ ಅವನಿಗೆ ಅಂದರೆ ಮೋಸ ಮಾಡಿದೆಯಾ ಅನ್ಯಾಯ ಮಾಡಿದೆಯಾ ಈ ಒಂದು ಅರ್ಥ ಬರುತ್ತೆ ಎರಡನೇ ಪ್ರಶ್ನೆಗೆ ಉತ್ತರ ಕಿತ್ತಳೆ ವರ್ಗಕ್ಕೆ ಸೇರಿದ ಹಣ್ಣು ಈಳೆ ಹಣ್ಣು ಉತ್ತರ ಸರಿಯಾಗಿದೆ ಮೂರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಗರುಡನ ಅಣ್ಣನ ಹೆಸರು ಅರುಣ ಸೂರ್ಯನ ಸಾರಥಿ ಅರುಣ ಕರುಣ ಅಲ್ಲ ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಡಿ ಉಂಡ ಮೈ ಅಟ್ಟಿ ಉಂಡೀತೆ ಆಟ ಆಡ್ಕೊಂಡು ಬೆಳೆದವರು ಅಡುಗೆ ಮಾಡ್ಕೊಂಡು ತಿಂದರೆ ಅಡುಗೆ ಮಾಡೋಕ್ಕೂ ಅವರಿಗೆ ಸೋಮಾರಿತನ ಬರಲ್ಲ ಐದನೇ ಪ್ರಶ್ನೆಗೆ ಉತ್ತರ ಇದು ಅಂಗಿ ಪ್ಯಾಂಟು ಇವುಗಳ ವರ್ಣನೆ ಆಗಿತ್ತು ಒಂದು ಪುಸ್ತಕಕ್ಕೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಹಾಗಾಗಿ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ತಮಗೆ ನಾರಾಯಣ ಶೆಟ್ಟಿ ಅವರಿಗೆ ಈಗ ಅವಕಾಶ ಬರ್ತಾ ಇದೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ ಮೊದಲ ಪ್ರಶ್ನೆ ತಲೆ ಮರೆಸಿಕೊಳ್ಳು ಎನ್ನುವ ನುಡಿಗಟ್ಟಿನ ಅರ್ಥವೇನು ಅಡಗಿಕೊಳ್ಳು ವೇಷ ಧರಿಸು ಅಡಗಿಕೊಳ್ಳು ಮುಂದಿನ ಪ್ರಶ್ನೆ ಬಿದ್ದಿರುವ ಕಾಳನ್ನು ಆರಿಸುವುದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಉಂಚ 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 ಮೊದಲನೇದ ಎರಡನೇದು ಸರ್ ಎರಡನೇ ಮೂರನೇ ಪ್ರಶ್ನೆಗೆ ಉತ್ತರ ಸಂಪಾತಿ ಮತ್ತು ಜಟಾಯು ಯಾರ ಮಕ್ಕಳು ಅರುಣ ಗರುಡ ಗರುಡ ಸರ್ ಗರುಡ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ತಾಗದೆ ಬಾಗದೆ ಬಿಸಿಯಾಗದೆ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಕಿತ್ತಳೆ ಕೆಂಪು ಕಿತ್ತಳೆ ಕೆಂಪು ಕುದುರೆಗೆ ಹಸಿರು ಭಾಗ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ತಲೆ ಮರೆಸಿಕೊಳ್ಳು ಅಡಗಿಕೊಳ್ಳು ಉತ್ತರ ಸರಿಯಾಗಿದೆ ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಉಂಚ ಊಂಛ ವೃತ್ತಿ ಅಂದರೆ ಎಲ್ಲಿ ದಾಳನ್ನು ಕಾಳುಗಳನ್ನು ಕೊಯ್ತಾ ಇರ್ತಾರೋ ಆ ಕೊಯ್ಯುವಾಗ ಒಂದಷ್ಟು ಕಾಳುಗಳು ಕೆಳಗೆ ಬಿದ್ದೋಗುತ್ತೆ ಆರಿಸ್ಕೊಳ್ಳೋದು ಕಷ್ಟ ಆದರೆ ಕೆಲವು ಜನ ಹಾಗೆ ಬಿದ್ದಂಥ ಕಾಳನ್ನು ಮಾತ್ರ ಆರಿಸಿ ಶುದ್ಧೀಕರಿಸಿ ಅಡುಗೆ ಮಾಡಿ ಬಳಸ್ತಾರೆ ಇದನ್ನು ಊಂಛ ವೃತ್ತಿ ಅಂತ ಕರೀತಾರೆ ಮೂರನೇ ಪ್ರಶ್ನೆಗೆ ಉತ್ತರ ಅರುಣನ ಮಕ್ಕಳಾಗಿದ್ದರು ಸಂಪಾತಿ ಮತ್ತು ಜಟಾಯು ರಾಮಾಯಣದಲ್ಲಿ ಬರುತ್ತವೆ ಎರಡು ಪಾತ್ರಗಳು ನಾಲ್ಕನೇ ಪ್ರಶ್ನೆಗೆ ಉತ್ತರ ತಾಗದೆ ಬಾಗದೆ ಬಿಸಿಯಾಗದೆ ಬೆಣ್ಣೆ ಕರಗದು ಐದನೇ ಪ್ರಶ್ನೆಗೆ ಉತ್ತರ ಇದು ಕ್ಯಾರೆಟ್ ವರ್ಣನೆ ಆಗಿತ್ತು ಎಷ್ಟು ಸರಿಯಾದ ಉತ್ತರ ಕೊಟ್ಟ್ರಿ ಒಂದೇ ಅಲ್ವಾ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಅವಕಾಶ ಮಂಜುಳಾ ಅವರಿಗೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ತಲೆ ಮಾಸಿದವನು ಎನ್ನುವ ಬಿಗಟ್ಟಿನ ಅರ್ಥವೇನು ತುಂಬಾ ವಯಸ್ಸಾದವನು ಕೆಲಸಕ್ಕೆ ಬಾರದವನು ಕೆಲಸಕ್ಕೆ ಬಾರದವನು ಮುಂದಿನ ಪ್ರಶ್ನೆ ಮಾನ್ಯವಾಗಿ ಕೊಡುವ ಭೂಮಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಉಂಬಳಿ ಉಂಬಳಿ ಮುಂದಿನ ಪ್ರಶ್ನೆ ಶಿವನು ಯಾವ ಪ್ರದೇಶದಲ್ಲಿ ಅರ್ಧನಾರೀಶ್ವರನಾದನು ಎನ್ನುವ ನಂಬಿಕೆ ಇದೆ ಅರುಣಾಚಲ ಶೇಷಾಚಲ ಅರುಣಾಚಲ ಅರುಣಾಚಲ ನಾಲ್ಕನೇ ಪ್ರಶ್ನೆಗೆ ಉತ್ತರ ಈ ಗಾದೆಯನ್ನು ಪೂರ್ಣಗೊಳಿಸಿ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದ ಹಾಗೆ ತುಪ್ಪಕ್ಕೆ ಬಿದ್ದ ಹಾಗೆ ಐದನೇ ಪ್ರಶ್ನೆಗೆ ಉತ್ತರ ಈ ಒಗಟನ್ನು ಬಿಡಿಸಿ ಕಪ್ಪೆ ಮುಟ್ಟದ ಕೈಲಾಸದ ನೀರು ಎಳನೀರು ಎಳನೀರು ಉತ್ತರಗಳನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ತಲೆ ಮಾಸಿದವನು ಕೆಲಸಕ್ಕೆ ಬಾರದವನು ಸರಿಯಾಗಿದೆ ಎರಡು ಉತ್ತರ ಉಂಬಳಿ ಸರಿಯಾಗಿದೆ ಮೂರು ಉತ್ತರ ಅರುಣಾಚಲ ಸರಿಯಾಗಿದೆ ನಾಲ್ಕು ಉತ್ತರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ಬಿದ್ದ ಹಾಗೆ ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ ಐದನೇ ಪ್ರಶ್ನೆಗೆ ಉತ್ತರ ಎಳನೀರು ಉತ್ತರ ಸರಿಯಾಗಿದೆ ಐದೂ ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ನೀಡಿದ್ದೀರಿ ಹಾಗಾಗಿ ಐದು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂದಿದೆ ಮೊದಲು ಕಮಲಾಕ್ಷಿ ಅವರಿಗೆ ನಾವು ಎರಡು ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅಭಿನಂದನೆಗಳು ಅಶ್ವತ್ಥ ನಾರಾಯಣ ಅವರಿಗೆ ಮೂರು ಮೂರು ಆರು ಪುಸ್ತಕ ತಮಗೆ ಸಿಗ್ತಾ ಇದೆ ಸ್ವೀಕರಿಸಿ ಅಭಿನಂದನೆಗಳು ಮೂರು ಮೂರು ಆರು ಮೂರು ಒಂಬತ್ತು ಪುಸ್ತಕ ತಮಗೆ ಸಿಗ್ತಾಯಿದೆ ದಯವಿಟ್ಟು ಸ್ವೀಕರಿಸಿ ಅಭಿನಂದನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ